ನಮಸ್ಕಾರ ಸ್ನೇಹಿತರೆ, ಮೆಗಾ ಕಿಚನ್ಗೆ ಸ್ವಾಗತ. ನಾವಿವತ್ತು ಸಿಂಪಲ್ ಆಗಿ ನವರತ್ನ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲದೆ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. 1/4 ಬಾದಾಮಿ, 1/4 ಗೋಡಂಬಿನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೆ, ಅದನ್ನೆಲ್ಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇವನ್ನೆಲ್ಲ ಎಣ್ಣೆಲೆ ಹುರ್ಕೋಬೇಕಂತೇನಿಲ್ಲ, ನೀವು ಬೇಕಾದ್ರೆ ತುಪ್ಪ ಹಾಕ್ಕೊಂಡು ಹುರ್ಕೋಬಹುದು. ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು, ಸಾಕಷ್ಟ. ಈಗ ಹುರ್ಕೊಂಡದ್ದಾಯ್ತು, ಇದನ್ನ ತೆಗಿತಾ ಇದ್ದೀನಿ. ಹಾಗೆ ಇದೇ ಎಣ್ಣೆಯಲ್ಲಿ 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1/2 ಟೀ ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಹಾಗೆ ಒಂದು ಪಲಾವಲ್ಲಿ 2 ಲವಂಗ ಹಾಕೋತಾ ಇದ್ದೀನಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ಆಲೂಗಡ್ಡೆನ 1.5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗೆ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ, ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನು 1/3 ಹಸಿಮೆಣಸಿನ್ಕಾಯಿನ ಉದ್ದಕ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇದಕ್ಕೆ ನಾನು ಸ್ವಲ್ಪ ಕಡಲೆ ಬೀಜ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದೆರಡು ನಿಮಿಷನ ತರಕಾರಿನಿಂದ ಬೇಯಕ್ಕೆ ಬಿಡಬೇಕು. ಒಂದೆರಡು ಕಪ್ಪಷ್ಟು ಬಾಸುಮತಿ ರೈಸ್ನ ಕುದಿಸಿ ಒಂದು ಪ್ಲೇಟ್ನಾಗೆ ಆರಕ್ಕೆ ಇಟ್ಕೊಂಡಿದ್ದೆ, ಅದನ್ನೀಗ ಹಾಕೋತಾ ಇದ್ದೀನಿ. ರೈಸ್ನ ದುರುದುರಾಗಿ ಕುದಿಸ್ಕೊಂಡಿರಬೇಕು. ಫ್ರೈ ಮಾಡಿಕೊಂಡಿರುವಂಥ ಬಾದಾಮಿ ಗೋಡಂಬಿ ಹಾಕೋತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಎಲ್ಲನೂ ಒಟ್ಟಿಗೆ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ನವರತ್ನ ಪಲಾವು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.